ಅಮ್ಮ ನಿನಗೆ ಗಿರಿಜ ಗೊತ್ತಾ? ಗಿರಿಜಾ? ಯಾವ ಗಿರಿಜಾ? ಅದೇ ಗೌಡ್ರ ಗಿರಿಜಾ. ಓ, ನಮ್ಮ ಹಿರಿಯ ಗೌಡ್ರ ಮೊಮ್ಮಗಳು. ಹೇಗಿದ್ದಾಳಮ್ಮ ಅವಳು? ಒಳ್ಳೆ ಮಹಾಲಕ್ಷ್ಮಿ ಇದ್ದಾಗಿದ್ದಾಳೆ. ಅವಳ ಸ್ವಭಾವ ಹೇಗೆ? ಸ್ವಭಾವಕ್ಕೇನೋ ಕೊರತೆ, ಚಿನ್ನದಂತ ಹುಡುಗಿ. ಅಷ್ಟು ಓದಿದಾಳೆ, ಐಶ್ವರ್ಯ ಇದೆ. ಇಷ್ಟಾದ್ರೂ ಒಂಚೂರಾದ್ರೂ ಗರ್ವ ಇದೆಯಾ? ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಅವಳ ಕೈ ಹಿಡಿಯೋನು ಅದೃಷ್ಟವಂತ. ನಾನೇ ಯಾಕೆ ಅದೃಷ್ಟವಂತ ಆಗ್ಬಾರ್ದು? ಸೂರಿ, ಯಾಕಮ್ಮ ಅಷ್ಟೊಂದು ಬೆಚ್ಚಿಬಿದ್ದೆ? ಬ್ರಾಹ್ಮಣರ ಮನೆಗೆ ಗೌಡ್ ಹುಡುಗಿನ ಹ್ಯಾಕ್ ತಂದುಕೊಡೋದು ಅಂತಾನ? ಹುಡುಕಾಟ ಆಡ್ತೀನಿ ಏನೋ. ಯಾಕಮ್ಮ ಅವಳು ಮದುವೆ ಆದ್ರೆ ತಪ್ಪ? ತಪ್ಪು ನಪ್ಪನ್ ಪ್ರಶ್ನೆ ಅಲ್ಲಪ್ಪ, ಇದು ಸಾಧ್ಯವ? ನಡೆಯುತ್ತಾ? ಅದೇನೋ ನನಗ್ ಗೊತ್ತಿಲ್ಲ. ಮನಸ್ಸಿಗೆ ನ್ಯಾಯ ಅಂತ ತೋರಿದ್ದನ್ನ ಮುಚ್ಚು ಮರೆಯಿಲ್ಲದೆ ಧೈರ್ಯವಾಗಿ ಮಾಡೋ ಸ್ವಭಾವನ ನೀನೇ ನನಗೆ ಹೇಳ್ಕೊಟ್ಟಿದ್ದು. ನನ್ನ ಆಸೆ ನಿನ್ನಲ್ಲಿ ಹೇಳ್ಕೊಂಡಿದ್ದೀನಮ್ಮ. ಸೂರಿ, ನನ್ನ ಕಂದ, ಇದು ಒಂದನ್ನು ಮರೆಯಕ್ಕಾಗಲ್ವಪ್ಪ? ಅಮ್ಮ, ಇಲ್ಲಮ್ಮ, ಸಾಧ್ಯ ಆಗೋದಿಲ್ಲಮ್ಮ. ನಿನಗೆ ದುಃಖ ಆಗೋ ಹಾಗಿದ್ರೆ ನಾನು ಜೀವನ ಪರ್ಯಂತ ಹೇಗೆ ಬ್ರಹ್ಮಚಾರಿಯಾಗಿ ಎದ್ದು ಬಿಡ್ತೀನಮ್ಮ. ಯಾಕೋ ಹೀಗೆಲ್ಲ ಮಾತಾಡ್ತೀಯ? ನಿನ್ ಸಂತೋಷನೇ ನನ್ ಸಂತೋಷ ಅಪ್ಪ, ನನ್ ಯಾವತ್ತೂ ಅಡ್ಡಿ ಬರಲ್ಲ. ಈ ವಿಷಯ ನಿಮ್ಮ ಅಪ್ಪನ ಕಿವಿಗೆ ಬಿದ್ರೆ ಅವ್ರು ಒಪ್ಕೋತಾರೇನೋ? ಅಪ್ಪನ ಒಪ್ಪಿಸೋ ಭಾರ ನನಗಿಲ್ಲಮ್ಮ. ನಿನ್ನ ಪೂರ್ಣವಾದ ಆಶೀರ್ವಾದ ನನ್ನ ಮೇಲಿದೆ ತಾನೆ? ಯಾವತ್ತೂ ಇದೆಯಪ್ಪ. ಏನು ತಿಳಿದೆ ಹುಡುಗಿಂಗ್ ನಮ್ಮ ಹಳ್ಳಿಗೆ ಬಂದು ಇಂತ ಕೆಲಸ ನೀನ್ ಮಾಡೋದು? ಹೊರಡು ಹೊರಡು, ಗಂಟು ಮೂಟೆ ಕಟ್ಕೊಂಡು ಬಂದು ನೀನು ಊರು ಹೊರಡು. ಯಾಕೆ ತಾತ ಹಾಗಂತಿ? ಇನ್ನೇನವ ಮತ್ತೆ ಏನು ಅಂತ ತಿಳ್ಕೊಂಡ್ಬಿಟ್ಟೆ ನಮ್ ಸೂರಪ್ಪನ್ನ? ಏನ್ ನಿಷ್ಪಟ್ಟವ್ರು ಎತ್ಕೊಂಡು ಹೋಗ ಬೊಂಬೆ ಅಂತ ತಿಳ್ಕೊಂಡ್ಬಿಟ್ಟ? ಹಾಗಲ್ಲ ತಾತ. ಅದು ಅಲ್ಲ, ಈಗೂ ಅಲ್ಲ, ಇದೇನ್ ತಮಾಷೆ ಅನ್ಕೊಂಡ್ಬಿಟ್ಟಿಯಾ? ತಮಾಷೆ ಅಲ್ಲ ತಾತ, ಅವರು ನನ್ನ ಇಷ್ಟಪಟ್ಟಿದ್ದಾರೆ. ಏನವ್ವ, ಏನ್ ಹೇಳ್ತಿದೀಯವ್ವ? ನಂಗ್ ನಂಬೋಕೆ ಆಗ್ತಿಲ್ವಲ್ಲ. ಸತ್ಯವಾಗಿ ಹೇಳ್ತಾ ಇದ್ದೀನಿ ತಾತ, ಅವರು ನನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದಾರೆ. ಹೌದು ತಾತ, ನಿನಗೊಪ್ಪಿಗೆನಾ? ಹೇಳು ತಾತ. ಏನ್ ಹೇಳ್ಬೇಕು, ನಂಗ್ ತೋಚ್ತಾ ಇಲ್ಲ ಮಗ. ದ್ಯಾವ್ರ ಸಂಕಲ್ಪ ಹಂಗೆ ಐತೆ ಅಂದ್ರೆ ಆಗ್ಲಿ ಬಿಡು. ಏನ್ ಸಮಾಚಾರ? ಹಾಗೆ ತಲ್ಲೀನಾಗ್ಬಿಟ್ಟಿದೆಯಲ್ಲ, ಯಾವ ಲೋಕದಲ್ಲಿದ್ದೆ? ಗಂಧರ್ವ ಲೋಕದಲ್ಲಿ. ಗಂಧರ್ವ ಲೋಕನ? ಒಬ್ನೇನ ಜೊತೆಯಲ್ಲಿ ಯಾರಾದ್ರೂ ಇದ್ರ? ಗಂಧರ್ವ ಕನ್ನೆ ಇದ್ಲು. ಪರವಾಗಿಲ್ವೇ, 500 ತುಂಬಾ ಮುಂದುವರೆದು ಬಿಟ್ರು. ಏನವರೇ ಗಂಧರ್ವ ಕನ್ಯರ? ಸನ್ಯಾಸಿ ಸಂಸಾರಿ ಆದಾಗೆ. ನಾನ್ ಸನ್ಯಾಸಿ ಅಂತ ನಿನಗೆ ಯಾವಾಗಲೂ ಹೇಳಿದೆ. ಏನ ಚಂದ್ರು, ಸನ್ಯಾಸಿ ಸಂಸಾರಿ ಆದ್ರೆ ಹೇಗಿರುತ್ತೆ? ಈಗ ನಾನು ಮದುವೆ ಮಾಡ್ಕೊಂಡ್ರೆ ಹೇಗಿರುತ್ತೋ ಹಾಗೆ. ಅದ್ಯಾವಾಗ ದೇವ್ ನಿನ್ಗೆ ಆ ಒಳ್ಳೆ ಬುದ್ಧಿ ಕೊಡ್ತಾನೋ, ಅದ್ಯಾವಾಗ ನೀನು ಮದುವೆ ಮಾಡ್ಕೊಂಡು ಆ ಮಗುಗೊಂದು ತಾಯಿನ ಕರ್ಕೊಂಡ್ ಬರ್ತೀಯೋ? ಲೇ, ಸ್ವಲ್ಪ ದೊಡ್ಡ ಮನ್ಸು ಮಾಡೋ, ನನಗೋಸ್ಕರ ಬೇಗ ಮದುವೆ ಮಾಡ್ಕೊಳೋ. ಹೇಳೋ, ಯಾವ ಮಾಡ್ಕೋತೀಯೋ? ಹೇಳ್ತೀನೋ ನಡಿ. ಎಲ್ಲಿಗೆ? ನಮ್ಮವ್ವ ನಿನ್ನನ್ನು ಕರ್ಕೊಂಡು ಬಾ ಅಂದ್ಲು. ಯಾಕಂತೆ? ಏನೋ ಮಾತಾಡದಿದೆ ಅಂತ. ನನ್ ಜೊತೆ ಅಲ್ಲ? ಅದೇನ ಪಂಥ ಮಾತು? ಅಮ್ಮ, ಬಾಪಾ ಸುರಿ. ಏನಮ್ಮ, ಏನೋ ಮಾತಾಡ್ಬೇಕು ಅಂದ್ರಂತೆ. ಏನ್ ಮನೇಲಿ ಏನಾದ್ರು ವಿಶೇಷನಾ? ಒಬ್ಬಟ್ಟು, ಒಬ್ಬಟ್ಟು, ಒಬ್ಬಟ್ಟಿನ ಸಾರು, ಅನ್ನ, ತುಪ್ಪ,
ಆ ಕಾಲು ಹತ್ರ ಬಂದೈತೆ, ಕುತ್ಕ ಕುತ್ಕ. ಇದೇನಪ್ಪ ಇದು ನಮ್ಮನೆ ನನಗೆ ಕೂತ್ಕೊಂತ ಉಪಚಾರ? ಅಯ್ಯೋ ನಿನ್ನ ತುಂಬಾ ಮಾತಾಡ್ಬೇಕಾಗೈತೆ, ಕುತ್ಕೋಪ್ಪ ಕುತ್ಕ. ನನ್ನ ಹತ್ರ ತುಂಬಾ ಮಾತಾಡ್ಬೇಕ? ಬಾರಪ್ಪ ಕುತ್ಕೋ. ನೋಡಪ್ಪ ನನ್ನ ಅದೃಷ್ಟ, ನಿನ್ ಸ್ನೇಹಿತ ಮದುವೆ ಒಪ್ಕೊಂಡಾನೆ. ಎಲ್ಲ ಕಳ್ಳಲಿ ಚಂದ್ರ ಚಂದ್ರ, ಎಂಥ ಸಿಹಿ ಸುದ್ದಿ ಕೇಳ್ಬಿಟ್ನ ನಾನು. ದೇವ್ರು ಎಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ನ ನಿನಗೆ. ನಾನೇ ಧನ್ಯ ಕಣ, ನಾನೇ ಧನ್ಯ. ಏ ಚಂದ್ರ, ನಿಂದ ಮದುವೆ ಆದ ತಕ್ಷಣ ನಾನು ಒಂದ್ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಕಣ. ಹೌದಾ? ಕೇಳ್ದನವ ಯಾರವಾದ ಹೆಣ್ಣು ನಿಮ್ ಕಡೆದೇಪ್ಪ, ನೀನೇ ವಸಿ ಮುತುವರ್ಜಿ ವಹಿಸಿ ಮಧ್ಯಸ್ಥೆ ಮಾಡ್ಬೇಕು. ಅಂದ್ರೆ ಸಂಬಂಧ ನಾನು ಕುದುರಿಸಬೇಕು, ಪೌರೋಹಿತ್ಯನೂ ನಾನೇ ಮಾಡ್ಬೇಕಷ್ಟೇ ತಾನೆ? ಲೇ ಪುರೋಹಿತರಿಗೆ ನಮಸ್ಕಾರ ಹೊಡೆಯೋ. ಪೌರೋಹಿತ್ಯ ಅಲ್ಲ ಕಣ, ಮತ್ತಿನ ಮದುವೆ ದಳ್ಳಾಳಿ ಕೆಲಸ. ಗೌರವವಾಗಿ ರಾಯಭಾರಿ ಅಂತ ಹೇಳೋಣ. ಅರ್ಥವಾಯ್ತು, ಮದುವೆ ಬ್ರೋಕರ್ ವಿತೌಟ್ ಕಮಿಷನ್. ನೋಡು ಸರಪ್ಪ, ನೀ ವಸಿ ದೊಡ್ಡ ಮನಸ್ಸು ಮಾಡಿ ತೊಂದರೆ ತಗೋಬೇಕಷ್ಟೇ. ಏನಮ್ಮ ನೀವು ಹೇಳ್ತಾ ಇರೋದು, ದೊಡ್ಡ ಮನ್ಸಂತದ್ದಮ್ಮ ಇದ್ರಲ್ಲಿ? ಹಂಗಲ್ಲಪ್ಪ, ಶಿವನೇನೋ ಹುಡುಗಿನ ಒಪ್ಕೊಂಡವನೆ, ಆದ್ರೆ ಹುಡುಗಿಯನ್ನ ಒಪ್ಕೋಬೇಕಲ್ಲ. ಏನಾಗಿದೆ ನಮ್ ಚಂದ್ರು, ಏನಾಗಿದ್ದಾನೆ ಅಂದೆ? ಇಂಥ ಗಂಡನ ಕೈ ಹಿಡಿಬೇಕಾದ್ರೆ ಏಳೇಳು ಜನ್ಮಗಳು ತಪಸ್ಸು ಮಾಡಿರ್ಬೇಕಾ ಹೆಣ್ಣು, ಗೊತ್ತಾ? ಹಂಗಲ್ಲಪ್ಪ, ಎರಡನೇ ಮದ್ವೆ ಅಲ್ವಾ, ಒಂದು ಮಗ ಬೇರೆ ಆಯ್ತೆ. ಇರ್ಲಿ, ಇದ್ರೆ ಏನು? ಅದ್ ನಿಂಗ್ ಗೊತ್ತು, ಆದ್ರೆ ಆ ಹುಡುಗಿ ಗೊತ್ತು ಮಾಡ್ಕೋಬೇಕಲ್ಲ. ಹುಡುಗಿನೂ ಗೊತ್ತು ಮಾಡ್ಕೋಬೇಕು, ಅವ್ರ ಅಪ್ಪನೂ ಗೊತ್ತು ಮಾಡ್ಕೋಬೇಕು. ಅವಳೆಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಯಾಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು. ಅಷ್ಟ್ ಮಾಡಪ್ಪ ಸಾಕು, ಈ ಮನೆ ಬೆಳಕ್ ಮಾಡಿ ಪುಣ್ಯ ನಿನಗೆ ಸಿಕ್ತೈತೆ. ನೋಡಿ ನೋಡಿ, ನೀವಷ್ಟೆಲ್ಲ ದೊಡ್ಡ ಮಾತಾಡ್ಬೇಡಿ. ಈ ಸೂರ್ಯ ಆಡದ ಮಾತು ಯಾವ ತರ ತಪ್ಪಿಸ್ಕೊಂಡಿದ್ದಾನ? ಹುಡುಗಿ ಯಾರು ಅಂತಾನೆ ಹೇಳ್ತಾ ಇಲ್ವೇ ನೀವು? ಯಾರು ಚಂದ್ರ ಭಾಗ್ಯವತಿ? ನೀನೇ ಹೇಳವ. ಓ, ನಾಚಿಕೆ ಬೇರೆ ಅವನಿಗೆ. ಅದೇ ಕಡಪ್ಪು, ನಿಮ್ಮೂರು ಹಿರೇಗೌಡ ಮೊಮ್ಮಗಳು ಗಿರ್ಜಾ. ಸೊನ್ನೆ ಮನೆ ಬಂದಾಗ ನೋಡ್ದೆ, ಎತ್ತು ಒಳ್ಳೆ ಹೆಣ್ಣು ಅಪರಂಜಿ ಅಂತ ಕೂಡ ತುಂಬಿದ ಕೂಡ ತುಳ್ಕೊಲ್ಲ ಅನ್ನೋ ಹಂಗೆ ಗಂಭೀರ. ನೋಡು ಸುರಪ್ಪ, ದೊಡ್ಡ ಗೌಡರಿಗೆ ನಿನ್ ಮಾತು ಮೇಲೆ ತುಂಬಾ ಗೌರವ ಅಂತೆ. ನೀ ವಸಿ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯ ನೆರವೇರಿಸ್ಕೊಟ್ಬಿಟ್ರೆ ನಾನು ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಕಣ್ಮುಚ್ಕೊಂತೀನಿ.